ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 160. ಈ ಲೋಕದ ಜೀವನವು ವಿವೇಚನೆ ಇಲ್ಲದ ಗುರಿಯಿಂದ ಆಕಾಂಕ್ಷೆಗಳಿಂದ ಬರಿದಾಗಿದ್ದು, ಅಪೋಸ್ತಲನು ಹೇಳುವಂತೆ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ. 1 ಪೇತ್ರ 1:18 ಕಂಡುಬರುತ್ತದೆ. ಅಯೋಗ್ಯವಾದ ವಸ್ತುಗಳಿಗಾಗಿ ಶ್ರಮಿಸುವುದು ವಂಶ ಪರಂಪರವಾದದ್ದು. ಜನರು ಸಂಗತಿಗಳನ್ನು ವಿವೇಚಿಸುವುದಿಲ್ಲ, ಆದರೆ ತಮ್ಮ ತಂದೆ ತಾಯಿಗಳು ತೋಡಿದ ಜಾಡಿನಲ್ಲೇ ಸಾಗಲು ಬಯಸುತ್ತಾರೆ. ಆದರೆ ನಾವು ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ಬಿಡುಗಡೆ ಹೊಂದಿರುವ ಕಾರಣ ನಮ್ಮ ಕ್ರಮಗತಿಯನ್ನು ಬದಲಾಯಿಸಿಕೊಳ್ಳಲು ಕಲಿತಿದ್ದೇವೆ ಎಂಬುದಾಗಿ ಅಪೋಸ್ತಲನು ಹೇಳುತ್ತಾನೆ. ನಾವು ಕೃಪಾವಾಕ್ಯದ ಮೂಲಕ ಈ ಲೋಕದ ಕ್ರಮವು ವ್ಯರ್ಥವಾದದ್ದು ಮತ್ತು ಎಲ್ಲರೂ ನೀತಿಭ್ರಷ್ಟತೆಯ ಕಾರಣ, ಅವರಲ್ಲಿ ಪತನದ ಕಾರಣ, ದೃಢವಾದ ಮನಸ್ಸು ಇಲ್ಲದಿರುವಿಕೆಯಿಂದ ಈ ವ್ಯರ್ಥವಾದ ಕ್ರಮವನ್ನು ಅನುಸರಿಸುತ್ತಿದ್ದಾರೆ ಎಂದು ಕಂಡುಕೊಳ್ಳುತ್ತಿದ್ದೇವೆ. ಮತ್ತು ಶ್ರೇಷ್ಠವಾದ ಕ್ರಯದ ಬಗ್ಗೆ ಕಲಿತುಕೊಂಡವರಾಗಿ ನಾವು ಸಂತೋಷದಿಂದ ನಮ್ಮನ್ನು ವಿಮೋಚಿಸಿದ ಆತನಿಗೆ ಪ್ರತಿಷ್ಠೆಪಡಿಸಿಕೊಂಡವರಾಗಿ ಆತನ ಆತ್ಮನನ್ನು, ಅಂದರೆ ಸ್ವಸ್ಥ ಮನಸ್ಸಿನ ಆತ್ಮನನ್ನು ಪಡ್ಕೊಳ್ಳುತ್ತೇವೆ. ಪ್ರಸ್ತುತ ಜೀವಿತವನ್ನು ಪವಿತ್ರ ವಾಕ್ಯಗಳಲ್ಲಿ ಪ್ರಸ್ತುತಪಡಿಸಿರುವ ಪವಿತ್ರಾತ್ಮನ ದೃಷ್ಟಿಕೋನದಿಂದ ವೀಕ್ಷಿಸುವಾಗ ಆ ಬಹುಮಾನವನ್ನು ನೋಡುವ ಮತ್ತು ಕರೆಯನ್ನು ಕೇಳಿಸಿಕೊಳ್ಳುವ ಎಲ್ಲರಿಗೂ ಇದೊಂದು ವಿದ್ಯಾಭ್ಯಾಸದ ಕಾಲ, ಭವಿಷ್ಯ ಜೀವಕ್ಕಾಗಿ ಮಾಡುವ ಸಿದ್ಧತೆ ಎಂದು ತೋರಿಬರುತ್ತದೆ. ಆದಾಗ್ಯೂ ಯಾರ ಕಣ್ಣುಗಳು ತೆರೆಯಲ್ಪಟ್ಟಿದೆಯೋ ಮತ್ತು ಯಾರು ಒಳಕಣ್ಣುಗಳಿಂದ ನೋಡಬಲ್ಲರೋ ಅವರುಗಳು ಮಾತ್ರವೇ ಬಹಳ ಮಂದಿಯ ಕ್ರಮವು ಎಷ್ಟು ಅವಿವೇಕತನದಿಂದ ಕೂಡಿದೆ ಎಂಬುದನ್ನು ಅರಿತುಕೊಳ್ಳುತ್ತಾರೆ. ಮತ್ತು ಅಂಥವರು ಇದುವರೆಗೆ ತಮ್ಮ ಸ್ವಂತ ಸ್ವಾರ್ಥಮಯ ಒಲವುಗಳನ್ನು ಗ್ರಹಿಸಿಕೊಳ್ಳದೆ ತಮ್ಮ ಪತನದ ಸ್ವಭಾವದಲ್ಲಿದ್ದ ಶ್ರೀಮಂತವಾದ ಮತ್ತು ಹೆಚ್ಚು ಸತ್ಯವಾದ ಸಂಗತಿಗಳನ್ನು ಪುನಃ ಬೆಳೆಸಿಕೊಳ್ಳುವಲ್ಲಿ ಅವುಗಳಿಂದ ಅನೇಕ ಸಂದರ್ಭಗಳಲ್ಲಿ ತಮ್ಮ ಗುಣಲಕ್ಷಣಗಳನ್ನು ಕೆಡಿಸಿಕೊಂಡವರಾಗಿ ತಾವು ಹುಟ್ಟಿದ್ದಲ್ಲಿನಿಂದಕ್ಕಿಂತ ಬಲಹೀನವಾದ ಗುಣಲಕ್ಷಣಗಳೊಂದಿಗೆ ಈ ಲೋಕವನ್ನು ಮರಣದಲ್ಲಿ ಬಿಡುವವರಾಗಿದ್ದಾರೆ. ಇದು ಹಲವೊಮ್ಮೆ ಬಲಹೀನತೆಯ ಪರಾಭರೆಯ ಪೂರ್ವಾರ್ಜಿತ ಆಸ್ತಿಯಾಗಿ ಕಂಡುಬಂದು ಅವರ ಸಂತಾನದವರ ಮೇಲೆಯೂ ಬರಬಹುದಾಗಿದೆ. ಮತ್ತೊಂದೆಡೆಯಲ್ಲಿ ದೇವರ ವಾಕ್ಯವು ಮತ್ತು ಆ ವಾಕ್ಯದ ಪವಿತ್ರಾತ್ಮವು ಈ ಲೋಕದ ಸಂಪತ್ತಿಗಾಗಿರುವ ನಮ್ಮ ಆಕಾಂಕ್ಷೆಗಳನ್ನು ತಡೆಹಿಡಿಯುತ್ತದೆ. ಮತ್ತು ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. 1 ತಿಮೋತಿ 6:10 ಎಂದು ನಮಗೆ ದೃಢಪಡಿಸುವುದರಿಂದ ಅವು ನಮ್ಮನ್ನು ವಿರುದ್ಧವಾದ ಸೋಮಾರಿತನ, ಮೈಗೊಳ್ಳತನ ಇವುಗಳ ಅತಿರೇಕದಿಂದಲೂ ರಕ್ಷಿಸುತ್ತವೆ. ಮತ್ತು ಪ್ರತಿಯೊಬ್ಬರೂ ಎಲ್ಲರ ದೃಷ್ಟಿಯಲ್ಲಿ ಪ್ರಾಮಾಣಿಕರಾಗಿರುವ ಸಂಗತಿಗಳನ್ನು ಮಾತ್ರವೇ ಮುಖ್ಯವಾಗಿ ತನ್ನ ಮನೆಯವರ ಅಗತ್ಯತೆಗಳಿಗಾಗಿ ನೆರವೇರಿಸಬೇಕೆಂದು ಬೋಧಿಸುತ್ತವೆ. ಅವು ನಮ್ಮನ್ನು ಜಾಗ್ರತೆ ಬೇಕಾದಲ್ಲಿ ಅಲಸ್ಯವಾಗಿರದೆ ಆಸಕ್ತಿ ಚಿತ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವವರಾಗಿರ್ರಿ. ರೋಮಾಪುರದವರಿಗೆ 12:12 ಎಂದು ಎಚ್ಚರಿಸುತ್ತವೆ. ಈ ರೀತಿಯಲ್ಲಿ ದೇವರ ಆತ್ಮನನ್ನು ಹೊಂದಿಕೊಂಡಿರುವವರು ಅಲಸ್ಯವಾಗಿರದಂತೆ ಯಾವುದೇ ನಿಜವಾದ ಯೋಗ್ಯತೆ ಇಲ್ಲದ ಗೊಬ್ಬರ ಕೂಡಿಸಿಕೊಳ್ಳುವುದರಲ್ಲಿ ತಮ್ಮ ಜೀವನವನ್ನು ವ್ಯರ್ಥಗೊಳಿಸುವ ಇತರರಿಗಿಂತ ನಮ್ಮನ್ನು ಜಾಗೃತಗೊಳಿಸುತ್ತದೆ. ಅವರುಗಳಿಗೆ ಅಲಸ್ಯದ ಅದೃಢತೆಯ ಬಗ್ಗೆಯೂ ಜಾಗರೂಕರನ್ನಾಗಿಸುತ್ತದೆ. ಮತ್ತು ಮಾನವ ಜನಾಂಗಕ್ಕೆ ಉಪಯೋಗಕಾರಿಯಾದ ಎಲ್ಲ ಒಳ್ಳೆಯ ಸೇವೆಗಳಲ್ಲಿ ಉತ್ಸಾಹಶಾಲಿಗಳಾಗಿರುವಂತೆ ಬೋಧಿಸುತ್ತವೆ. ಅಂತಹ ಸೇವೆಗಳಿಗೆ ದೈವಿಕ ಅನುಮತಿ ದೊರೆಯುತ್ತದೆ ಮತ್ತು ಇವು ಕರ್ತನಿಗೆ ಮಾಡಿದ ಸೇವೆ ಎಂಬುದಾಗಿ ಅಂಗೀಕೃತವಾಗುತ್ತವೆ. ಮತ್ತು ಇವುಗಳಿಗೆ ನಿತ್ಯ ನಿರಂತರ ಜೀವಿತದಲ್ಲಿ ವಿಫಲವಾದ ಬಹುಮಾನಗಳು ದೊರೆಯುತ್ತವೆ. ಸ್ವಸ್ಥ ಮನಸ್ಸಿನ ಆತ್ಮವು ಪ್ರಸ್ತುತ ಜೀವನಾವಕಾಶಗಳಲ್ಲಿ ಗುಣಲಕ್ಷಣಗಳ ಶ್ರೀಮಂತಿಕೆಯನ್ನು, ಕೃಪೆಯ ಸಿರಿವಂತಿಕೆಗಳನ್ನು ಕಾಣುತ್ತದೆ. ಮತ್ತು ತುಕ್ಕು ಹಿಡಿದ, ಸವೆದು ಹೋಗದ ಸತ್ಯ ಸಂತೋಷವನ್ನುಂಟು ಮಾಡುವ ನಿಧಿಯನ್ನು ಗಳಿಸಿಕೊಡುತ್ತದೆ. ದೃಢವಾದ ಆತ್ಮನು ನಾವು ಮುಂದೆ ಸುಖವಾಗಿರುವುದಕ್ಕಾಗಿ ಈಗಿನ ಜೀವನವನ್ನು ನಿರ್ಲಕ್ಷಿಸಬೇಕೆಂದು ಹೇಳುವುದಿಲ್ಲ. ಬದಲಾಗಿ
ಮುಂದಿನ ದಿನಗಳನ್ನು ನೆನಪಿನಲ್ಲಿಟ್ಟುಕೊಂಡು ಈಗಿನ ಜೀವನವನ್ನು ವಿವೇಕದಿಂದ ಜೀವಿಸುವಂತೆ ಹೇಳುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೀನ್.